ಅವಳ ಸೇವೆಯನ್ನು ಮಾಡಿದ್ದೇನೆ ಸತ್ಯ. ನಾನು ಅಕ್ಕನಾಗಿ ತಂಗಿಯ ಸೇವೆ ಮಾಡಿದಲ್ಲಿ ಯಾವ ಕೊರತೆ ಇದೆ ಹೇಳಿ. ದಯವಿಟ್ಟು ಭೇದವನ್ನಿರಿಸಿ ಮಾತನಾಡ ಕೂಡದು. ನೀವು ಹುಮ್ಮಡಿಸ ಆಗದಮ್ಮ, ಆಗದು ಆಗದು ಇಲ್ಲದ ಹೇಳಿದರೆ ಶ್ರೀಮಂತಿಕೆ ಇರುವಾಗ ಬಡವರನ್ನು ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲವಂತೆ. ನಾನು ಹಾಗೆ ಮಾಡಿಬಿಟ್ಟೆ ಅಮ್ಮ. ಇಲ್ಲ ತಾಯಿ, ಪ್ರಥಮವಾಗಿ ನೀನಿಲ್ಲಿಗೆ ಪ್ರವೇಶ ಮಾಡಿ ನೀನು ಕೇಳಿದ ಎರಡು ಮಾತುಗಳಿಂದ ನೀನು ಯಾರು ಅಂತ ನನಗೆ ತಿಳಿದುಕೊಳ್ಳಬಹುದಿತ್ತು. ಪರೋಚಿಷ್ಟ ಭೋಜನ ಪರಶಯ್ಯಾ ಗಮನ, ನೀನು ಕೇಳಿದಂತ ಮಾತೆರಡು ನಾನು ಬುದ್ಧಿಹೀನಾಗಿ ವರ್ತಿಸಿ ಬಿಟ್ಟೆ ಮಗಳೇ. ಆದ್ರೆ ಏನ್ ಮಾಡೋಣ ಹೇಳು. ನಿಷದದ ದೊರೆ ನಳ ಚಕ್ರವರ್ತಿಗೆ ನಿನ್ನನ್ನು ವೈಭವದಿಂದ ಮದುವೆ ಮಾಡಿಸಿಕೊಟ್ಟವರು ನಾವಾಗಿದ್ದೇವೆ. ನಿನ್ನ ಗಂಡನ ಎಲ್ಲಿದ್ದಾನೆ? ನಿನ್ನ ಮಕ್ಕಳೆಲ್ಲ ಎಲ್ಲಿದ್ದಾರೆ? ಯಾಕೆ ಇಂಥ ದುರವಸ್ಥೆ ನಿನಗೆ ಒದಗಿ ಬಂತು ಹೇಳು ಮಗಳೇ ಹೇಳು. ವ್ಯತಿರೇಕತೆಯಿಂದ ಹೇಳಲೆ. ಕೋಡಿ ಪುಷ್ಕರನೊಳಗೆ ನೆಮ್ಮದಿ ಕೊಡಬೇಕು ಅಂತ ಆದ್ರೆ ಹೊತ್ತಿಟ್ಟಾಡಬೇಕು ಅಂತ ಕೇಳಿಕೊಂಡ.
ಅರಸ ಒಪ್ಪಿದೀನಿ ಅದಕ್ಕೆ. ಅದಕ್ಕೂ ಒಪ್ಪಿದ್ರು. ಮುಂದೆ ಅಮ್ಮ ಒಂದು ನನ್ನಾಗಿ ಕೊತ್ತೆ ಇಟ್ಟಂತಹ ನನ್ನವರು ಕಳೆದುಕೊಂಡೇ ಬಂದವರು. ಕೊನೆಗೆ ಬೊಕ್ಕಸ ಭಂಡಾರವನ್ನು ಇದ್ರು. ಆ ಆಟದಲ್ಲಿ ಸೋತ್ರಮ್ಮ. ಅಯ್ಯೋ, ಕೊನೆಯದಾಗಿ ಬುತ್ತಿ ಇಡುವುದಕ್ಕೆ ಯಾವುದು ಇಲ್ಲದಂತಹ ಸಂದರ್ಭದಲ್ಲಿ ನಿಶನವನ್ನೇ ಇತ್ತು. ಕೈ ಸೋತು ಬಿಟ್ಟರಮ್ಮ, ಕೈ ಸೋತು ಬಿಟ್ಟರು. ಅಲ್ಲಿವರೆಗೂ ಮುಂದುವರಿದಿನಿ ಆತ. ಹೌದು, ಪರಿಣಾಮ ಎಲ್ಲವನ್ನರಿತಂತಹ ತಮ್ಮ ರಾಜಾಜ್ಞೆಯನ್ನು ಮಾಡಿಬಿಟ್ಟ. ಸರ್ವಸ್ವವನ್ನು ಸೋತುತ್ತ ನೀವು ಯಾವ ಕಾರಣಕ್ಕೂ ಇಲ್ಲಿನ ಕೂಡದು. ಇಲ್ಲಿಂದ ಹೋಗಬೇಕು ಅಂತ ರಾಜಾಜ್ಞೆಯಾಯಿತು. ಅಮ್ಮ, ಮಕ್ಕಳನ್ನು ನನ್ನನ್ನು ಕರೆದುಕೊಂಡು ಅರಮನೆಯನ್ನು ಬಿಟ್ಟರು. ಏನು ಮಾಡುವುದು ಹೇಳಿ? ನಾವು ಮಾಡಿದ ತಪ್ಪಿಗೆ ಬೇಕಾಗಿ ಮಕ್ಕಳು ಶಿಕ್ಷೆಯನ್ನು ಅನುಭವಿಸಕೂಡದು ಎನ್ನುವುದಾಗಿ ನಮ್ಮವರೇ ಅಂತ ಕುಲಪುರೋಹಿತರ ಜೊತೆಯಲ್ಲಿ ಮಕ್ಕಳನ್ನು ಕುಂಡಿನಾಪುರಕ್ಕೆ ಕಳುಹಿಸಿಕೊಟ್ಟೆವು. ಅಮ್ಮ, ಅರಮನೆಯನ್ನು ಬಿಟ್ಟು ಮೂರನೇ ದಿವಸ ಕಾಡಿನ ಜೀವನ ಹೇಗೇ ಅಂತ ನನಗೆ ಅರಿವಿಲ್ಲ. ಕಾಲೊಡೆಯಲು ರಕ್ತ ಸೂಸುವುದಕ್ಕೆ ಪ್ರಾರಂಭವಾಯಿತಮ್ಮ. ಅಯ್ಯೋ, ಒಂದೆಡೆಯಲ್ಲಿ ತೃಷೆ, ಮತ್ತೊಂದೆಡೆಯಲ್ಲಿ ಆಯಾಸ. ಗಂಡನೇ ಕಷ್ಟವಾಗಲಿ ಸುಖವಾಗಲಿ ಹೆಂಡತಿಯಾಗಿ ಸಹಭಾಗಿಯಾಗಿರಬೇಕಾದವಳು ಧರ್ಮ ತಾನೆ. ಧರ್ಮ, ನನ್ನವರು ಒಂದು ಮಾತು ಕೇಳಿಕೊಂಡೆ. ಏನ್ ಮಗಳೇ? ಸ್ವಾಮಿ, ಶರೀರದ ಆಯಾಸವನ್ನು ದೂರ ಮಾಡುವುದಕ್ಕೆ ಬೇಕಾಗಿ ಎಲ್ಲಾರು ಒಂದಿಷ್ಟು ಕುಳಿತು ನೀರು ಸಿಕ್ಕಿತು ಅಂತಾದ್ರೆ ಕುಡಿದು ಮತ್ತೆ ಹೋಗೋಣ ಅಂತ ಕೇಳಿಕೊಂಡೆ. ಒಪ್ಪಿದ್ನಿ? ಹೌದು. ಏನು ಮಾಡುವುದು ಹೇಳಿ? ತುಸು ದೂರ ಮುಂದೆ ಹೋದಂತಹ ಸಂದರ್ಭದಲ್ಲಿ ದೊರೆಯೊಂದು ಸಿಕ್ಕಿತು. ಸ್ನಾನವನ್ನು ಮಾಡುವುದಕ್ಕೆ ಇಳಿಯುವಂತಹ ಸಂದರ್ಭ, ಮಲಿನವಾದ ವಸ್ತ್ರಗಳೆಲ್ಲವನ್ನು ತೊಳೆದು ಬಂಡೆಯ ಮೇಲೆ ಬಿಸಿಲಿಗೆ ಅಂತ ಹಾಕಿದ್ದೆ. ನಮ್ಮ ಏಕವಸರದಲ್ಲಿ ಬಂದಂತಹ ನನ್ನವರ ಆ ವಸ್ತ್ರವನ್ನೇ ಗಿಡುಗಕೊಂಡು ಹೋಯಿತಮ್ಮ, ಗಿಡುಗಕೊಂಡು ಹೋಯಿತು. ಅಯ್ಯೋ, ಏನು ಮಾಡುವುದು ಹೇಳಿ? ಮಾಲವನ್ನು ಮುಚ್ಚುವುದಕ್ಕೆ ಬೇಕಾಗಿರದ ಸೀರೆಯ ಸೆರಗಿನಲ್ಲಿ ಮರೆ ಮಾಡಿಕೊಂಡು ಮೇಲೆದ್ದು ಬಂದವರು. ಕೊನೆಯದಕ್ಕೊಂದು ಕೇಳಿಕೊಂಡೆ. ಏನು ಮಗಳೇ? ನಿಮ್ಮ ಜಂಗಿಗೆ ತಲೆಯನ್ನಿರಿಸಿ ಒಂದಿಷ್ಟು ಕಾಲ ನನಗೆ ಮಲಗಬೇಕು ಅಂತ ಕೇಳಿಕೊಂಡಾಗ ಒಪ್ಪಿಕೊಂಡವರು. ಅಮ್ಮ, ಮಗಳೇ, ಯಾವ ಕೆಟ್ಟ ನಿದ್ದೆಯೋ ನನಗೆ ಅರಿವಾಗಲಿಲ್ಲ. ನಿದ್ದೆಯಲ್ಲಿ ನನ್ನನ್ನೇ ನಾನು ಮರೆತು ಬಿಟ್ಟೆನಮ್ಮ. ಅಂದ್ರೆ ಎಚ್ಚರವಾಗಿ ನೋಡುವಾಗ ನನ್ನವರ ಚಂಗೆಯ ಮೇಲೆ ನನ್ನ ತಲೆ ಇರಲಿಲ್ಲವಮ್ಮ, ಮರದ ಬೇರಿನ ಮೇಲೆ ಇತ್ತಮ್ಮ, ಮರದ ಬೇರಿನ ಮೇಲೆ ಇತ್ತು. ಅಯ್ಯಯ್ಯೋ, ಆತ ಎಲ್ಲಿಗೆ ಹೋದ? ಅಪ್ಪ
ಮರದ ಮೇಲೆ ನನ್ನ ಶಿರವಿತ್ತು ಅಮ್ಮ, ಹುಡುಕಾಡಿದೆ, ಕರೆದೆ, ಕೂಗಾಡಿದೆ, ನಮ್ಮ ಕೂಗಾಡಿದೆ ನಾನು. ಕೂಗುಟ್ಟಿ, ನನ್ನ ಕೂಗು ಕೇವಲ ಅರಣ್ಯರೋ ದಿನವಾಯಿತು ಹೊರತು ಚೆನ್ನವರಿಗೆ ಕೇಳಲೇ ಇಲ್ಲವ ತಾಯಿ. ಎಲ್ಲಿಗೆ ಹೋದ? ಹುಡುಕಬೇಕಿತ್ತು ಮಗಳೇ. ಇಲ್ಲ ತಾಯಿ, ಮೊದಲೇ ಮನನೊಂದಂತ ಆನಂದವರು ಗೋರೆ ಕಾಲೊಬ್ಬರನ್ನೇ ಬಿಟ್ಟದು ಎಂತಲೋ ತಾಯಿ ಎಂತಲೋ ಹೋಗಿ ಬಿಟ್ಟರು. ಅಯ್ಯೋ ಶಿವನೇ, ದಾರಿ ಕಾಣದೆ ಬಳಲುತ್ತಿರುವಂತಹ ಸಂದರ್ಭದಲ್ಲಿ ವೈಶ್ಯರು ಸಿಕ್ಕಿದ್ರ ಬದಲಿಗೆ, ಹೌದು ಸಿಕ್ಕಿದಂತಹ ಅವರು ನನಗೊಂದು ದಾರಿಯನ್ನು ಹೇಳಿದರು. ಏನು ಮಗಳೇ? ಚೈತ್ಯ ದೇಶಕ್ಕೆ ಹೋದೆ ಅಂತಾದ್ರೆ ಬದುಕುವುದಕ್ಕೊಂದು ದಾರಿ ಇದೆ ಅಂತ. ಹೌದೇ? ಚಿಕ್ಕಮ್ಮನ ಮನೆ ಇರುವುದನ್ನು ಅರಿತುಕೊಂಡಂತಹ ನಾನು ಸತ್ಯವನ್ನು ಮರೆಮಾಡಿದ್ದೇನು ಸತ್ಯ ತಾಯಿ. ಹೌದು, ಮಾಡಿದಂತಹ ತಪ್ಪಿಗೆ ಬೇಕಾಗಿ ನಿಮ್ಮಲ್ಲಿ ಕ್ಷಮೆ ಕೇಳುತ್ತಾ ಇದ್ದೇನೆ. ಕೇಳಿದ್ರೆ ತಾಯಿ ನನ್ನ ವ್ಯತ್ಯಯ ಕಥೆಯನ್ನು ಕೇಳಿದ್ರೆ. ಅರ್ಥವಾಯಿತು ಮಗಳೇ,